ಖರ್ಚಿ ಮಾಡಿಸ್ಕೊಳ್ತೀವಿ. ಕುಸುಮ ದಂಪತಿಗಳಿಗೆ ನಾವು ಕೃತಜ್ಞತೆ ಮತ್ತು ಈ ಮನೆ ಅಪರ್ಣ ಮತ್ತೆ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಾರೆ. ನಾಗರಾಜ ದಂಪತಿ ಅಪರ್ಣ ದಂಪತಿಗಳು ನಮ್ಮ ಕಲೆಯಲ್ಲಿ ಅಭಿಮಾನ ಇಟ್ಟು ನಮ್ಮನ್ನು ಕರೆಸಿದ್ದೀರಾ, ಅದಕ್ಕಾಗಿ ನಾವು ಅವರು ನಮ್ಮ ತಂದೆ ಮುಂದೆ ನಾವು ಹಾಡಿರೋದೇ ಹಂಗೆ ಆಗ ತುಂಬುರಿ ತುಂಬುರಿ ವ್ಯಾಸ ಕರ್ನಾಟಕದಲ್ಲಿ ಬತ್ತುತಾ ಪಾಡುವರು ನಡೆಸುವ ಕುಮಾರ ವ್ಯಾಸ ಬತ್ತು ತಾನು ಹಾಡುವರು ನಡೆಸುವ ಮತ್ತೆ ಹಾಸ್ಯವ ಗೈದು ನಗಿಸುವ ಚಿತ್ತಶುದ್ಧಿಯ ಗೈದು ಕೇಳುವರ ಪರವಶಂಗೊಳಿಸಿ ಪುತ್ಥಳಿಗಳಾಗಿಸುವ ರೋಷವ ಬಿತ್ತಿ ಷಂಡನು ಕೈಗೆ ಕತ್ತಿಯ ನೆತ್ತಿಕೊಂಬುದು ಗೈವ ಕುಮಾರ ವ್ಯಾಸ ಕವಿ ಚಕ್ರಿ ಸಾಮಾನ್ಯ ಅಲ್ಲ ಕುಮಾರ ವ್ಯಾಸ ಅವನು ಕೊಟ್ಟರು ಈ ಕಾವ್ಯವನ್ನು 2 ರೂಪಾಯಿ ಹನುಮಂತಯ್ಯ ಕೊಟ್ಟ 2 ರೂಪಾಯಿಗೆ ರಷ್ಟು ಬರೋಲ್ಲ ಸ್ವಾಮಿ ನಾವು ಅನ್ಕೋಬೇಕು ಹನುಮಂತಯ್ಯ ನಮ್ಮ ಕರ್ನಾಟಕ ರಾಜ್ಯ ಆದ ಈ ಕಾವ್ಯವನ್ನು 2 ರೂಪಾಯಿ ಕೊಟ್ಟ ಅಂದರೆ ಆ ಕೆಲಸ ಮಾಡಿ ಇವತ್ತು ನಾವು ನೆನ್ಕೊಳ್ಳೋ ಹಾಗಿದೆ ಈ ಕಾವ್ಯನ ಇವತ್ತು 50 ರೂಪಾಯಿ ಕೊಟ್ಟರು ಸಿಕ್ಕೋಲ್ಲ ಅದು ಅವತ್ತು 2 ರೂಪಾಯಿ ಕೊಟ್ಟ ಮನೆ ಮನೆಯಲ್ಲಿ ಒಂದೊಂದು ಆಸ್ತಿ ಇದ್ದಾಗಿದೆ ಈ ಕಾವ್ಯ ಒಂದು ಮನೇಲಿದ್ದರೆ ಭಗವಂತ ಸಾನ್ನಿಧ್ಯ ಇದ್ದರೆ ಭಕ್ತಿ ವ್ಯಾಧಸ್ಯ ಆಚರಣಂ ಧ್ರುವಸ್ಯ ಚ ವಯೋ ವಿದ್ಯಾ ಗಜೇಂದ್ರಸ್ಯ ವ ಕಾಜಾತಿರ್ ವಿದುರಸ್ಯ ಯಾದೋಪತೆ ರುದ್ರಸ್ಯ ಕಿಂ ಪೌರುಷಂ ಕುಬ್ಜಾಯ ಕಮನೀಯ ರೂಪಮಧಿಕಂ ಕಿಂತತ್ ಸುಧಾಮ್ನೋಧನಂ ಭಕ್ತ್ಯಾ ತುಷ್ಯತಿ ಕೇವಲಂ ಕೇವಲಂ ರತುಗುಣೈ ಭಕ್ತಿ ಪ್ರಿಯ ಶ್ರೀಹರಿ ಭಗವಂತ ಭಕ್ತಿ ಗುಪ್ತಾನೇ ಹೊರತು ಇನ್ಯಾವ ಸ್ಥಾನಮಾನ ಐಶ್ವರ್ಯ ನಿರ್ಪಲ ಏನಿದ್ರೂ ಇಲ್ಲ ಭಕ್ತಿ ವ್ಯಾಧಸ್ಯ ಆಚರಣ ವ್ಯಾಧ ಬೇಟೆಯಾಡೋನು ತಗೊಂಬಂದ ರಕ್ತನ ಸುರಿತಾ ಇದ್ದ ಭಕ್ತಿ ಸುರಿತಾ ಇದ್ದ ಧ್ರುವಸ್ಥ ಚವೆಯೋ 5 ವರ್ಷದ ಮಗು ಅವನು ಭಕ್ತಿ ಮೆಚ್ಚಿದೆ ಇಲ್ವ ವಿದ್ಯಾ ಗಜೇಂದ್ರ ಶಿವ ಒಂದು ಆನೆ ನೀರು ಕುಡಿಯೋಕೆ ಹೋಯ್ತು ಮೊಸಳಿಕೊಂಬಿಡ್ತು ಕಾಲ್ನ ದೈವಿಕವಾಗಿ ಒಂದು ಹೂವಿತ್ತು ಆ ಹೂವಿನ ಸೊಳ್ಳೆ ತಗೊಂಡು ಹೀಗಂತು ಮೊಸಳೆ ಬಿಟ್ಟು ಕಾಜಾತಿಯಲ್ಲಿ ವಿದುರಸ್ಯ ಅವನು ಯಾವುದೋ ಹುಟ್ಟು ಹೂರಿ ಮಗ ಆದರೆ ಭಕ್ತಿ ಯಾದವ ಪತೆ ಉಗ್ರಸ್ಯ ಕೆಂಪೋ ವಿಷಯ ಕುಬ್ಜಾಯ ಕಮನಿ ಅವನ ರೂಪಕಾಯಿಲೆ ವಿಶ್ವಕೈಲ ಅವ್ನು ಕುಬ್ಜೆ ಮೈಕೈಯೆಲ್ಲ ಒಂದೊಂದು ದಿಕ್ಕು ಕಿಂತತ್ ಸುಧಾಮ್ನವಧನ ಐಶ್ವರ್ಯ ಬೇಕೇ ಇಲ್ಲ ಬಡವರಾದರೂ ಸರಿ ಭಕ್ತಿ ಉದ್ಯಾಯ ಕಮನಿಂತ ಭಕ್ತಾದೃಶ್ಯತಿ ಕೇವಲ ಮೃತನ ಹೆಂಗೆ ಭಕ್ತಿ ತಿಳಿಸಿ ಭಗವಂತ ಭಕ್ತಿ ಗುಪ್ತಾನೆ ಹೊತ್ತು ನೀನು ಯಾವುದಕ್ಕೂ ಒಪ್ಪೋಲ್ಲ ನಿನ್ನೇ ಇವತ್ತು ಭಕ್ತಿ ಪುರಾಣವಾದ ಒಂದು ಕಥೆಯನ್ನು ನಮ್ಮ ಮಕ್ಕಳು ಇಲ್ಲಿ ಸಹೃದಯರ ಗೋಷ್ಠಿ ಇದು ಸಹೃದಯರ ಗೋಷ್ಠಿ ಅಂದರೆ ಆಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆತ್ಮಸಾಕ್ಷಿಯಾಗಿ ಮನಸ್ಸಿಟ್ಕೊಳ್ಳು ಇಲ್ಲಿ ಓದ್ತಾ ಇದ್ರು ಮಾತಾಡ್ತಾ ಕೂತಿರ್ತಾರೆ ಅನೇಕರೆ ನಾನು ನೋಡಿದ್ದೀನಿ ಇವ್ರ ಮಟ್ಟಿಗೆ ಇವ್ರು ಓದ್ತಿರ್ತಾರೆ ಅವ್ರ ಮಟ್ಟಿಗೆ ಅವ್ರು ಏನೋ ಒಂದು ಕೆಲಸ ಮನೆ ಕೆಲಸ ಎಲ್ಲ ಮಾತಾಡ್ತಾ ಕೂತಿರ್ತಾರೆ ಇಲ್ಲಿ ನಮ್ಮ ಅಪ್ಪಂದ್ರು ಕೂತವ್ರನ್ನ ಶ್ರದ್ಧೆಯಿಂದ ಕೇಳಿದಿರಿ ನಾಲ್ಕು ಜನವೇ ಕೂತಿರಲಿ ಶ್ರದ್ಧೆಯಿಂದ ಕೇಳಿದ್ರೆ ಹೇಳೋದು ಸಹ ಇರುತ್ತೆ ಅವ್ರ ಮಟ್ಟಿಗೆ ಅವ್ರು ಮಾತಾಡ್ತಾ ಇದ್ರೆ ಇರೋದಿಲ್ಲ ಇಲ್ಲ ಆ ವಿಷಯದಲ್ಲಿ ಇದೊಂದು ಮಾದರಿ ಮತ್ತು ಅನುಕರಣೆ ಮಾಡ್ತಕ್ಕಂಥ ರೀತಿಯಲ್ಲಿ ಇಲ್ಲಿ ಕೆಲಸ ಮಾಡಿಕೊಟ್ಟಿದ್ದಾರೆ ಯಾವ ಪುಣ್ಯಾತ್ಮಕ ಏರ್ಪಾಡು ಮಾಡಿದ್ರು ಅವರು ಅವಾಗೆಲ್ಲ ಭಗವಂತನ ಕೃಪೆ ಅಖಂಡವಾಗಿ ಮುದ್ರಣ ಅಂತ ಒಬ್ಬ ಕವಿ ನಮ್ಮಲ್ಲಿ ವಚನ ಬರೆ ಪುತ್ರನರುವಂ ರಾಜನ್ ಅಣುಗಿ ಯಜಗನ್ಮಾತೆ ಮಿತ್ರನಭವಂ ಧೂತ ಪಾಪೆ ತನ್ನರಸಿ ಶತಪುತ್ರ ನೇತ್ರಂ ಮನೆಯಳೆಯಂ ನೋಡೆ ಮೊಮ್ಮಕ್ಕಳೆ ಮಯ ರತಿ ಕಾಮರೈಸೆ ಗೋತ್ರ ರಾಜಂ ಮಾವನ್ ಕತ್ತಿಗೆ ಪಾರ್ವತಿ
ಪವಿತ್ರ ನಾಮ ಮೊದಲೇ ತನಗೆನೆಯನಿಪ್ಪ ನಾಮಂ ಧರಿತ್ರಿಯೊಳಗೆಂದು ಘೋಷಿಪುದೆಂಬುದು ಅರಣ್ಯ ಒಂಬಾಯಿ ಬಿಡುತ್ತಿಪ್ಪುದೆಂದು ಅಂತಾನೆ ಸಮುದ್ರ ರಾಜ ಓದಿರ್ತಾನಂತೆ. ಯಾಕೆ ಪುತ್ರನೊರ್ವಂ ರಾಜಂ ಚಂದ್ರ ಹುಟ್ಟಿದ್ದು ಆ ಸಾಗರದಲ್ಲಿ ನನ್ನ ಮಗ ಒಬ್ಬ ರಾಜ ಚಂದ್ರ ಮಿತ್ರನ ಭವಂಗಿ ನನ್ನ ಮಗಳು ಲಕ್ಷ್ಮಿ ಮಿತ್ರನ ಭವಂ ನನ್ನ ಸ್ನೇಹಿತ ಈಶ್ವರ ಭೂತ ಪಾಪೆ ತಂದನಸಿ ಗಂಗೆ ನನ್ನ ಹೆಂಡತಿ ಶತಪತ್ರ ನೇತ್ರ ಮನೆಯಡಿಯನು ಕಮಲ ನೇತ್ರ ಕೃಷ್ಣ ನನ್ನ ಅಳಿಯ ನನ್ನ ಮಗಳ ಗಂಡ ನೋಡೆ ಮೊಮ್ಮಕ್ಕಳ ಮೇಲೆ ಅತಿ ಕಾಮರಸೆ ಪ್ರತಿ ಕಾಮ ಅವರು ನನ್ನ ಮೊಮ್ಮಕ್ಕಳು ಗೋತ್ರ ರಾಜ ಮಾಮ ಪರ್ವತ ರಾಜ ನನ್ನ ಮಾಮ ಅತ್ತಿಗೆ ಪಾರ್ವತಿ ಪವಿತ್ರ ನಾಮ ಮೊದಲೇ ನನಗಿಂತ ಶ್ರೇಷ್ಠವಾದವಿಲ್ಲ ತನಗೆಣೇರಿಪ್ಪ ನಾವಂ ಧರಿತ್ರಿಯೊಳಗೆಂದು ನನಗೆ ಸಮಾನರಾದ ಪ್ರಪಂಚದ ಯಾರನ್ನು ಅರಣ್ಯವಂ ಬಾಯಿ ಬಿಡುತ್ತಿರ್ಪುದೆಂಬಂ ಸಮುದ್ರ ರಾಜ ಏನು ತೋರ್ ಕರೀತಾ ಇದ್ದಂತೆ ಇಷ್ಟೆಲ್ಲ ಐಶ್ವರ್ಯವಾಗಿ ಅಂದರೆ ಒಬ್ಬ ಕವಿ ಒಂದು ಕಾವ್ಯ ಬರೀಬೇಕಾದ್ರೆ ಎಷ್ಟು ಭಾವಪೂರ್ಣವಾಗಿ ಸಮುದ್ರ ರಾಜ ಅದೇನೊಂದು ಸಮುದ್ರ ರಾಜನೇ ಹೀಗೆ ಮರೆಯುತ್ತಾ ಇದ್ದ ಒಂದು ಬೋರ್ ಕರೀತಾ ಇರೋದು ಅರ್ಥ ಸುಮ್ಮನೆ ಬೋರ್ ಕರೀತಾ ಇಲ್ಲ.